ಒಂದು ದಿನದ ಮಾತು. ರಾಜ್ಕುಮಾರ ಇಂದ್ರ ತಮ್ಮ ಗೆಳೆಯರೊಡನೆ ಬೇಟೆಗೆ ಅಂತ ಹೊರಟಿದ್ರು. ಅವ್ರಿಗೆ ಸುಂದರವಾದ ಜಿಂಕೆ ಕಾಣಿಸ್ತು. ಅವರು ಆ ಜಿಂಕೆನ ಹಿಂಬಾಲಿಸಿದ್ರು. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಜಿಂಕೆ ಕಾಡೊಳಗೆ ಮಾಯ ಆಗೋಯ್ತು. ನಿರಾಸೆಯಿಂದ ರಾಜ್ಕುಮಾರ ಹಿಂತಿರುಗ್ತಾ ಇದ್ರು. ಅದೇ ಸಮಯದಲ್ಲಿ ಅವ್ರಿಗೆ ಯಾವುದೋ ಒಂದು ಸದ್ದು ಕೇಳಿಸ್ತು. ರಾಜ್ಕುಮಾರ ಸದ್ದಿನ ಕಡೆಗೆ ಹೊರಟ್ರು. ಮತ್ತೆ ಆಶ್ಚರ್ಯ, ಈ ಹಕ್ಕಿಗಳು ಮಾತು ಹೇಗೆ ಆಡಕ್ ಸಾಧ್ಯ? ನಾನು ಇವಾಗ ತಾನೆ ರಾಜ್ಕುಮಾರಿ ಲಬಾಂಗ್ ರಾಜ್ಯದಿಂದ ಬಂದಿರೋದು. ನೀನು ರಾಜ್ಕುಮಾರಿ ಲಬಾಂಗ್ ನ ನೋಡಿದ್ಯಾ? ನಾನು ಕೇಳ್ಪಟ್ಟಿದ್ದೀನಿ ಆಕೆ ಪ್ರಪಂಚದ ತುಂಬಾ ಸುಂದರವಂತೆ ಅಂತೆ. ಹೌದು, ಇಷ್ಟು ಸುಂದರವಾಗಿರೋ ಹುಡುಗಿನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ನಿಜವಾಗ್ಲು? ನಿಲ್ಲಿ ನಿಲ್ಲಿ, ನನಗೆ ಹೇಳಿ, ಈ ರಾಜ್ಕುಮಾರಿ ಲಬಾಂಗ್ ಎಲ್ಲಿರ್ತಾರೆ? ಅಷ್ಟರಲ್ಲಿ ಎಲ್ಲಾ ಹಕ್ಕಿಗಳು ಹಾರ ಹೋದ್ವು. ರಾಜಕುಮಾರ ಇಂದ್ರ ಅವ್ರಿಗೆ ಬೇಜಾರಾಯ್ತು. ರಾಜ್ಕುಮಾರ ಇಂದ್ರ ತಮ್ಮ ಮಹಲಿಗೆ ವಾಪಸ್ ಬಂದ್ರು. ಅಮ್ಮ, ಈ ರಾಜ್ಕುಮಾರಿ ಲಬಾಂಗ್ ಅಂದ್ರೆ ಯಾರು? ಮತ್ತವ್ರು ಎಲ್ಲಿರ್ತಾರೆ? ನನಗ್ ಗೊತ್ತಿಲ್ಲ. ಬಹುಶಃ ಹೆಸರಿನವರು ಯಾರೂ ಇಲ್ವೇನೋ. ಆದ್ರೆ ನಾನೇ ಸ್ವತಃ ಅವ್ರ ಬಗ್ಗೆ ಕೇಳಿದ್ದೀನಿ ಮಾತಾಡೋ ಪಕ್ಷಿಗಳಿಂದ. ಮಾತಾಡೋ ಪಕ್ಷಿ ಅಂತ ನಾನು ಕೇಳ್ಪಟ್ನ? ಹೌದು ಅಪ್ಪಾಜಿ, ನಾನೇ ಸ್ವತಃ ಕೇಳಿದ್ದೀನಿ. ಮತ್ತೆ ಆ ಪಕ್ಷಿಗಳು ರಾಜ್ಕುಮಾರಿ ಲಬಾಂಗ್ ಅವರ ಸೌಂದರ್ಯದ ಬಗ್ಗೆ ಹೊಗಳ್ತಾ ಇದ್ವು. ನಾನು ಅವ್ರನ್ನ ನೋಡಲು ಬಯಸ್ತೇನೆ. ರಾಜ್ಕುಮಾರಿ ಲಬಾಂಗ್ ತರ ಯಾವ ರಾಜ್ಕುಮಾರಿನೂ ಇಲ್ಲ ಇಂದ್ರ. ಆದ್ರೂ ನಾನು ಅವ್ರನ್ನ ನೋಡ್ಲೇಬೇಕು ಅಪ್ಪಾಜಿ. ನಾನು ಅವ್ರನ್ನ ಹುಡ್ಕೋದಕ್ಕೆ ಹೋಗ್ಬೇಕು ಅಪ್ಪಾಜಿ. ರಾಜ ಧೈರ್ಯ ಸಿಂಗ್ ಮತ್ತು ರಾಣಿ ರೂಪವತಿ ಇಷ್ಟ ಇಲ್ಲದೆ ಹೋದ್ರು ತಮ್ಮ ಮುದ್ದಾದ ರಾಜಕುಮಾರ ಇಂದ್ರನಿಗೆ ಹೋಗೋದಕ್ಕೆ ಅನುಮತಿ ಕೊಡ್ತಾರೆ. ಮತ್ತೆ ಈಗ ರಾಜಕುಮಾರ ಇಂದ್ರ ತಾವೇ ಒಂಟಿಯಾಗಿ ಹೊರಡ್ತಾರೆ ರಾಜಕುಮಾರಿ ಲಬಾಂಗ್ನ ಹುಡ್ಕೋದಕ್ಕೆ. ಇಡೀ ದಿನ ಸವಾರಿ ಮಾಡಿ ರಾಜಕುಮಾರ ಇಂದ್ರ ಸುಸ್ತಾಗ್ತಾರೆ. ಮತ್ತೆ ಅವರು ಒಂದು ನದಿ ದಂಡೆಯಲ್ಲಿ ವಿಶ್ರಾಂತಿ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಅವರು ನದಿ ನೀರನ್ನ ಕುಡಿದು ತಮ್ಮ ಆಹಾರದ ಬುತ್ತಿಯನ್ನ ತೆಗಿತಾರೆ. ಅರೆ, ಇದೇನು, ಎಲ್ಲ ಮಿಠಾಯಿಗಳಿಗೂ ಇರುವೆ ಹತ್ಕೊಂಡಿದೆ. ರಾಜಕುಮಾರ ಇಂದ್ರ ಆ ಸಿಹಿಯನ್ನ ಕೆಳಗಡೆ ಇಟ್ಬಿಡ್ತಾರೆ. ಇನ್ನೇನು ಹೊರಡ್ಬೇಕು ಅನ್ಕೊಂಡಾಗ ಆ ಇರುವೆಗಳ ರಾಜ ಅವರನ್ನ ಕೂಗುತ್ತೆ. ರಾಜಕುಮಾರ, ತುಂಬಾ ಧನ್ಯವಾದ ನಿಮಗೆ. ನೀವು ತುಂಬಾನೇ ಕರುಣಾಮಯಿಗಳು. ನಿಮಗೇನಾದ್ರೂ ನಮ್ಮ ಅವಶ್ಯಕತೆ ಬಂದ್ರೆ ನಮ್ಮನ್ನ ಖಂಡಿತವಾಗಿಯೂ ನೆನೆಸ್ಕೊಳ್ಳಿ. ರಾಜಕುಮಾರ ಇಂದ್ರ ಮುಂದುವರಿತಾರೆ. ಮುಂದೆ ಹೋಗ್ತಿದ್ದ ಹಾಗೆ ಅಲ್ಲಿ ಅವ್ರಿಗೆ ಏನೋ ಒಂದು ಧ್ವನಿ ಕೇಳುತ್ತೆ. ಅಲ್ಲಿ ಒಂದು ಸಿಂಹ ನೋವಿನಿಂದಾಗಿ ಒದ್ದಾಡ್ತಾ ಇತ್ತು. ರಾಜಕುಮಾರ ಇಂದ್ರ ಅವನ ಕಾಲಿಗೆ ಸಿಕ್ಕಾಕೊಂಡಿರೋ ಮುಳ್ಳನ್ನ ನೋಡಿದ್ರು. ನಾನು ಈ ಮುಳ್ಳನ್ನ ನಿನ್ನ ಕಾಲಿಂದ ತೆಗಿಬಹುದು, ಆದ್ರೆ ಆ ಮುಳ್ಳನ್ನ ತೆಗೆದ ಮೇಲೆ ನೀನನ್ನ ತಿನ್ನೋದಕ್ಕೆ ಪ್ರಯತ್ನ ಪಟ್ರೆ ಏನ್ ಮಾಡೋದು? ನಾನ್ ನಿನ್ನ ತಿನ್ನೋದಿಲ್ಲ, ನಾನ್ ನಿನಗೆ ಭಾಷೆ ಕೊಡ್ತಾ ಇದ್ದೀನಿ. ಆದ್ರೆ ಈ ಮುಳ್ಳನ್ನ ತೆಗೆದ್ಬಿಡು, ನನಗೆ ತುಂಬಾ ನೋವಾಗ್ತಾ ಇದೆ. ಸಿಂಹದ ಮಾತುಗಳನ್ನ ಕೇಳಿ ರಾಜ್ಕುಮಾರ ಇಂದ್ರ ಅದಕ್ಕೆ ಸಹಾಯ ಮಾಡ್ತಾರೆ. ಆ ಮುಳ್ಳನ್ನ ಅವರು ತೆಗೆದಾಗ ಸಿಂಹ ಜೋರಾಗಿ ಕೂಗುತ್ತೆ. ಆಗ ಸಿಂಹಿನಿ ಓಡಿ ಓಡಿ ಬರ್ತಾಳೆ. ಇನ್ನೇನು ಸಿಂಹಿನಿ ರಾಜ್ಕುಮಾರರ ಮೇಲೆ ಎಗರ್ಲೇಬೇಕು. ಆಗ ಈತ ನನಗೆ ಸಹಾಯ ಮಾಡಿದಾನೆ, ನನ್ನ ಶತ್ರು ಅಲ್ಲ. ಈತ ನನ್ನ ಕಾಲಿಗೆ ಚುಚ್ಕೊಂಡಿದ್ದಂತ ಮುಳ್ಳನ್ನು ತೆಗೆದಿದ್ದಾನೆ. ಸಿಂಹಿನಿ ಶಾಂತಳಾಗಿ, ಧನ್ಯವಾದ, ನೀವು ತುಂಬಾ ಧೈರ್ಯಶಾಲಿ. ನಾವು ನಿಮ್ಗೆ ಯಾವತ್ತಾದ್ರೂ ಸಹಾಯ ಮಾಡೋದಿದ್ರೆ ಖಂಡಿತವಾಗ್ಲೂ ಬಂದ್ ಕೇಳಿ. ರಾಜ್ಕುಮಾರ ಇಂದ್ರ ತಮ್ಮ ಸವಾರಿಯನ್ನ ಮುಂದುವರೆಸಿದ್ರು. ಅವರು ಹಗಲು ರಾತ್ರಿ ಹೋಗ್ತಾನೆ ಇದ್ರು. ಕಾಡ್ನಲ್ಲಿ ಒಂದು ಗುಡಿಸಲ್ ಮೇಲೆ ಅವರ ದೃಷ್ಟಿ ಬೀಳುತ್ತೆ. ಅಲ್ಲಿ ರಾಜಕುಮಾರ ಇಂದ್ರನಿಗೆ
ಹುಷಾರಿಲ್ದೇ ಇರುವಂತ ಫಕೀರನ ಮೇಲೆ ಕಣ್ ಬೀಳುತ್ತೆ. ಇದು ತಗೊಳ್ಳಿ ಬಾಬಾ, ನೀರ್ ಕುಡೀರಿ. ಧನ್ಯವಾದ ಮಗು, ನನಗೆ ಯಾರೂ ವಾರಸ್ದಾರ ಇಲ್ಲ. ಈಗ ನನ್ನ ಮೂರು ಜಾದುವಿನ ವಸ್ತುಗಳು ನಿನ್ನದಾಯಿತು. ಜಾದುವಿನ ಚಾಪೆ ಇದು ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಲುಪಿಸುತ್ತೆ. ಜಾದುವಿನ ಚೀಲ ಇದರಲ್ಲಿ ನಿನಗೆ ಏನು ಬೇಕೋ ಅದು ಸಿಗತ್ತೆ. ಅಂದ್ರೆ ಧನ ದೌಲತ್. ಮತ್ತೆ ಕೊನೆಯದು ಜಾದುವಿನ ಕತ್ತಿ, ಇದನ್ನ ಸ್ವಲ್ಪ ಹುಷಾರಾಗಿ ಬಳಸು. ಯಾಕಂದ್ರೆ ಇದರ ದಾಳಿಯಿಂದ ಯಾರು ಉಳಿಯೋದಿಲ್ಲ. ಮೂರು ಮಾಯಾವಿ ವಸ್ತುಗಳನ್ನ ಪಡೆದು ರಾಜ್ಕುಮಾರ ಖುಷಿ ಆಗ್ತಾರೆ. ಓ ಮಾಯದ ಚಾಪೆ, ನನ್ನನ್ನ ರಾಜ್ಕುಮಾರಿ ಲಬಾಮ್ಲ ರಾಜ್ಯಕ್ಕೆ ಕರ್ಕೊಂಡು ಹೋಗು. ಈಗ ರಾಜಕುಮಾರ ಇಂದ್ರ ರಾಜಕುಮಾರಿ ಲಬಾಂಗ್ ಅವರ ರಾಜ್ಯದಲ್ಲಿದ್ರು. ಅವರು ಅಲ್ಲೇ ಇಲ್ಲಿ ವಿಚಾರಿಸ್ತಾ ಇದ್ರು ಮತ್ತೆ ಸಂಜೆ ಆಗೋದಕ್ಕೆ ಅಂತ ಕಾಯ್ತಾ ಇದ್ರು. ಸಂಜೆ ಆಯ್ತು ಮತ್ತೆ ರಾಜಕುಮಾರಿ ಬಾಲ್ಕನಿಗೆ ಬಂದ್ರು. ರಾಜಕುಮಾರಿ ಲಬಾಂಗ್ ತುಂಬಾನೇ ಸುಂದರವಾಗಿದ್ರು. ರಾಜ್ಕುಮಾರಿ ಲಬಾಂಗ್ ತುಂಬಾ ಸುಂದರವಾಗಿದ್ದಾರೆ, ನಾನು ಅವ್ರನ್ನ ಹತ್ತಿರದಿಂದ ನೋಡ್ಬೇಕು. ರಾಜಕುಮಾರ ಇಂದ್ರ ಅವರ ಸೌಂದರ್ಯಕ್ಕೆ ಮೋಹಿತರಾದ್ರು. ಮಧ್ಯರಾತ್ರಿಯ ಸಮಯ ಅದು. ರಾಜಕುಮಾರ ತಮ್ಮ ಜಾದೂಯಿ ಬಟ್ಟೆ ಮೇಲೆ ಕೂತ್ಕೊಂಡ್ರು. ಓ ಮಾಯಾ ಚಾಪೆ, ನನ್ನ ರಾಜ್ಕುಮಾರಿ ಲಬಾಮ್ಲ ಕೋಣೆಗೆ ಕರ್ಕೊಂಡು ಹೋಗು. ರಾಜ್ಕುಮಾರಿ ತಮ್ಮ ಕೋಣೆಯಲ್ಲಿ ಮಲ್ಕೊಂಡಿದ್ರು. ಇವಳಂತೂ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಮಾಯಾ ಚೀಲ, ನನಗೆ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಉಂಗುರ ಬೇಕು. ಉಂಗುರ ತೊಡಸೋದಕ್ಕೆ ಅಂತ ರಾಜಕುಮಾರ ಇಂದ್ರ ರಾಜಕುಮಾರಿ ಲಬಾಂಗ್ರ ಕೈಯನ್ನ ಹಿಡಿದ ತಕ್ಷಣ, ಯಾರ್ ನೀನು, ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ರಾಜ್ಕುಮಾರ ಇಂದ್ರ, ರಾಜ ಧೈರ್ಯ ಸಿಂಗ್ ನ ಮಗ. ನಾನು ನಿಮ್ಮ ಸೌಂದರ್ಯದ ಬಗ್ಗೆ ತುಂಬಾ ಕೇಳಿದ್ದೆ, ಮತ್ತದೆಲ್ಲ ಸತ್ಯ. ನಾನು ನಿಮ್ನ ಮದ್ವೆ ಆಗೋದಕ್ಕೆ ಇಷ್ಟಪಡ್ತೀನಿ. ನೀವು ಮದ್ವೆ ವಿಚಾರನ ಅಪ್ಪ ಹತ್ರ ಮಾತಾಡಿ. ರಾಜ್ಕುಮಾರಿ ಅಲ್ಲಿಂದ ನಾಚ್ಕೊಂಡು ಹೊರಟು ಹೋಗ್ತಾರೆ. ಪ್ರಣಾಮಗಳು, ನಾನು ರಾಜ್ಕುಮಾರ ಇಂದ್ರ, ರಾಜ ಧೈರ್ಯ ಸಿಂಗ್ ನ ಮಗ. ನಾನು ನಿಮ್ಮ ಮಗಳು ರಾಜ್ಕುಮಾರಿ ಲಬಾಮ್ಲನ್ನ ಮದ್ವೆ ಆಗೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ನನ್ನ ಮೂರು ಷರತ್ತುಗಳನ್ನ ಪೂರ್ತಿ ಮಾಡಬೇಕು. ನಿನಗೆ ಇದು ಒಪ್ಪಿಗೆ ಇದೆಯಾ? ಹಾ ಮಹಾರಾಜ, ಒಪ್ಪಿಗೆ ಇದೆ. ನನ್ನ ಮೊದಲನೇ ಷರತ್ತು ಏನು ಅಂದ್ರೆ, ನೀನು 10 ಬುಟ್ಟಿಯಷ್ಟು ಕಾಳಿನ ಎಣ್ಣೆಯನ್ನು ಒಂದೇ ದಿನದಲ್ಲಿ ತೆಗಿಬೇಕು. ರಾಜಕುಮಾರ ಸರಿ ಅಂತ ಒಪ್ಕೊಂಡ್ಬಿಟ್ರು. ಆದ್ರೆ ಈಗ ಸೇವಕ ಎಣ್ಣೆಯನ್ನ ತೆಗೆಯೋದಕ್ಕೆ ಅದರ ಹತ್ರ ರಾಜ್ಕುಮಾರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಈಗ ರಾಜ್ಕುಮಾರ ಯೋಚಿಸ್ತಾ ಇದ್ದಾರೆ, ಈಗ ಇಷ್ಟೊಂದೆಲ್ಲ ಚೀಲ ಇದೆ, ಇದರಿಂದ ನಾನು ಎಣ್ಣೆ ಹೇಗ್ ತೆಗೆಯೋದು ಅಂತ. ಆಗ್ಲೇ ಅವ್ರಿಗೆ ಇರುವೆಗಳ ನೆನಪಾಗಿದ್ದು. ಇರುವೆಗಳ ರಾಜ, ನನಗೆ ನಿನ್ನ ಅವಶ್ಯಕತೆ ಇದೆ. ಹೇಳಿ ರಾಜ್ಕುಮಾರ, ನಾನು ನಿಮಗೆ ಏನು ಸಹಾಯ ಮಾಡಲಿ? ನನಗೆ ಈ ಎಲ್ಲ ಮೂಟೆಗಳಲ್ಲಿರೋ ಕಾಳುಗಳಿಂದ ಎಣ್ಣೆ ತೆಗಿಬೇಕು. ಈ ಕೆಲಸನ ನಾವು ಮಾಡ್ತೀವಿ ಬಿಡಿ, ನೀವು ಆರಾಮಾಗಿರಿ. ಇರುವೆಗಳೆಲ್ಲ ಜೊತೆಗೂಡಿ ಎಣ್ಣೆಯನ್ನ ತೆಗೆಯೋದಕ್ಕೆ ಶುರು ಮಾಡಿದ್ವು. ಕೆಲವೇ ಗಂಟೆಗಳಲ್ಲಿ ಎಲ್ಲ ಚೀಲದಲ್ಲಿದ್ದ ಬೀಜಗಳಿಂದ ಎಣ್ಣೆ ಬಂದಿತ್ತು. ರಾಜಕುಮಾರ ಇಂದ್ರ ಖುಷಿಯಾದ್ರು. ಮೊದಲನೇ ಮಾತು ಉಳಿಸ್ಕೊಂಡೆ ಅಂತ. ನಮ್ಮ ರಾಜ್ಯದ ಪಕ್ಕದಲ್ಲಿ ಒಂದು ಗುಹೆ ಇದೆ, ಅಲ್ಲಿ ಇಬ್ಬರು ರಾಕ್ಷಸರು ಉಳ್ಕೊಂಡಿದ್ದಾರೆ, ಅವರನ್ನ ನೀನು ಸಂಹರಿಸಬೇಕು. ಇದು ನನ್ನ ಎರಡನೇ ಷರತ್ತು. ರಾಜಕುಮಾರ ಇಂದ್ರ ಗುಹೆಯವರೆಗೂ ತಲುಪಿದ್ರು. ಮತ್ತೆ ಅವ್ರಿಗೆ ಭಯಾನಕ ಸದ್ದುಗಳು ಕೇಳ್ತಾ ಇದ್ವು. ಆಗ್ಲೇ ಅವ್ರಿಗೆ
ಸಿಂಹ ಮತ್ತೆ ಸಿಂಹಿಣಿಯ ನೆನಪಾಯ್ತು. ಸಿಂಹ ಮತ್ತೆ ಸಿಂಹಿಣಿ, ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಹೇಳು ಗೆಳೆಯ. ನನಗೆ ಈ ಎರಡು ದಾನವರನ್ನ ಅಂತ್ಯ ಮಾಡಬೇಕು. ಅದನ್ನ ನಮಗ್ ಬಿಟ್ಬಿಡಿ, ಇವತ್ತು ನಾವು ಹೊಟ್ಟೆ ತುಂಬಾ ತಿಂತೀವಿ. ಸಿಂಹ ಮತ್ತೆ ಸಿಂಹಿಣಿ ದಾನವರನ್ನ ಹೊಡೆದ್ ಹಾಕ್ತಾರೆ. ಈಗ ಎರಡನೇ ಮಾತನ್ನ ಸಹ ಉಳಿಸ್ಕೊಂಡ್ರು. ನನ್ನ ಮೂರನೇ ಷರತ್ತು, ನೀನಿದು ಜಾಸ್ತಿ ಅಂದ್ರು ಎರಡೇ ಎರಡು ಏಟಿನಿಂದ ಈ ಮರವನ್ನ ಕತ್ತರಿಸಬೇಕು. ಈಗ ರಾಜ್ಕುಮಾರ ಇಂದ್ರನಿಗೆ ಫಕೀರ ಹೇಳಿದ ಮಾತು ನೆನಪಾಯ್ತು. ಮತ್ತೆ ಅವರು ಮಾಯಾವಿ ಕತ್ತಿಯನ್ನ ಹೊರಗೆ ತೆಗೆದ್ರು. ಕೇವಲ ಒಂದೇ ಏಟಿಗೆ ಮರ ಎರಡು ಭಾಗ ಆಗೋಯ್ತು. ತುಂಬಾ ಅದ್ಭುತ, ನೀನು ರಾಜ್ಕುಮಾರಿ ಲಬಾಮನ್ನ ಗೆದ್ದುಕೊಂಡಿದ್ಯ. ರಾಜಕುಮಾರ ಇಂದ್ರ ಮತ್ತೆ ರಾಜಕುಮಾರಿ ಲಬಾಂಗ್ ಅವರ ಮದುವೆ ತುಂಬಾನೇ ಅದ್ಧೂರಿಯಾಗಿ ನಡೆಯಿತು. ಈಗ ರಾಜಕುಮಾರ ಇಂದ್ರ ರಾಜಕುಮಾರಿ ಲಬಾಂಗ್ ಜೊತೆಗೆ ಆ ರಾಜ್ಯವನ್ನ ಕೂಡ ಗೆದ್ದಿದ್ರು. ಅವರು ರಾಜ ಆದ್ರು. ಮತ್ತೆ ರಾಜ ಇಂದ್ರ ಯಾವತ್ತಿಗೂ ತಮ್ಮ ಪ್ರಜೆಗಳನ್ನ ಖುಷಿಯಾಗಿಟ್ಟಿದ್ರು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.